ಸಹೋದರ ಸಹೋದರಿಯರೇ, ಇವತ್ತಿನ ಉಡುಪಿ ಧರ್ಮ ಪ್ರಾಂತ್ಯದ ದೈನಂದಿನ ಶುಭ ಸಂದೇಶದ ಈ ಚಿಂತನೆಗೆ ನಿಮಗೆಲ್ಲರಿಗೆ ಹಾರ್ದಿಕ ಸ್ವಾಗತ. ಇವತ್ತಿನ ಈ ಶುಭವಾರ್ತೆಯಲ್ಲಿ ನಾವು ನೋಡ್ತೇವೆ ಲೂಕನ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 35 ರಿಂದ 43. ದಾವಿದ ಕುಲಪುತ್ರನೇ, ನನಗೆ ದಯೆ ತೋರು, ನಿನಗೆ ಮನಸ್ಸಿದ್ದರೆ ನನಗೆ ಕಣ್ಣು ಕೊಡು. ಈ ವಾಕ್ಯವನ್ನು ನಾವು ಕೇಳ್ತಿದ್ದೇವೆ. ನಾವು ನೋಡ್ತಾ ಇದ್ದೇವೆ ಇವತ್ತಿನ ಮೊದಲನೇ ವಾಚನ ಪವಿತ್ರ ಗ್ರಂಥದಲ್ಲಿ ಮಕ್ಕಾಬೀಸ್, ಮೊದಲನೇ ಮಕ್ಕಾಬಿಯವರಿಗೆ ಬರೆದಂಥ ವಾಚನದಲ್ಲಿ, ಮೊದಲನೇ ವಾಚನದಲ್ಲಿ ಅಧ್ಯಾಯ 1:10-15. ಆ ಪವಿತ್ರ ಗ್ರಂಥದಲ್ಲಿ ನಾವು ವಿಶ್ವಾಸದ ಬಗ್ಗೆ ನೋಡ್ತಾ ಇದ್ದೇವೆ. ಇಂದಿನ ಮೊದಲನೇ ವಾಚನೆಯದು ದೇವರಿಂದ ಆಯ್ಕೆಯಾದ ಇಸ್ರಾಯೇಲಿನ ಬಹುಪಾಲು ಜನರ ಧರ್ಮಭ್ರಷ್ಟತೆ ಮತ್ತು ಅವರಲ್ಲಿ ಕೆಲವರ ನಂಬಿಕೆ ಬಗ್ಗೆ ಹೇಳುತ್ತದೆ. ಆಂಟಿಯೋಕಸ್ ಈ ರಾಜನು ನಿರಂಕುಶ ಅಧಿಕಾರಿಯಾಗಿದ್ದನು ಇಸ್ರಾಯೇಲಲ್ಲಿ. ಅವನು ತಮ್ಮದೇ ಆದಂತೂ ಅನ್ಯ ದೇವರನ್ನು ಪೂಜಿಸುತ್ತಿದ್ದನು. ತನ್ನ ಆ ರಾಜ್ಯದಲ್ಲಿ ಈ ಅನ್ಯ ದೇವರನ್ನು ಪೂಜಿಸಬೇಕೆಂಬುದಾಗಿ ಬಹುಪಾಲು ಇಸ್ರಾಯೇಲರನ್ನು ಅವನು ಘೋಷಿಸಿದನು. ಅದರ ಪ್ರಕಾರ ಅವರ ಧರ್ಮಕ್ಕೆ, ಆಂಟಿಯೋಕಸ್ ಧರ್ಮಕ್ಕೆ ನಂಬಿಗಸ್ತರಲ್ಲದ, ನಿಜ ದೇವರನ್ನು ನಂಬದಿಲ್ಲದಿರುವಂತಹ ಅನೇಕ ಇಸ್ರಾಯೇಲರು ರಾಜನ ಬಳಿಗೆ ಹೋಗಿ ಅವರ ಆಂಟಿಯೋಕಸ್ ಧರ್ಮವನ್ನು ಅನುಸರಿಸಲು ಒಪ್ಪಿಕೊಂಡರು. ಅದರಂತೆ ಇಸ್ರಾಯೇಲ ನಡುವೆ ಅವರ ಧರ್ಮವನ್ನು ಹೇರಲು ಮತ್ತು ಕಾನೂನು ಅಭ್ಯಾಸ ಮಾಡುವವರನ್ನು ಮತ್ತು ದೇವರ ಆಜ್ಞೆಗಳನ್ನು ಪಾಲಿಸುವವರನ್ನು ಕೊಲ್ಲಲು ಅವರು ಅನುಮತಿಯನ್ನು ಪಡೆದರು. ಅಂತೆ ರಾಜ ಆಂಟಿಯೋಕಸ್ ಜೀವಂತ ದೇವರ ದೇವಾಲಯದಲ್ಲಿ ಅಸಹ್ಯಕರ ಪ್ರತಿಮೆಯನ್ನು ನಿರ್ಮಿಸಿ ಇರಿಸಿದನು. ಧರ್ಮಭ್ರಷ್ಟರು ಧೂಪವನ್ನು ಸುಟ್ಟು ಅದಕ್ಕೆ ಬಲಿಗಳನ್ನು ಅರ್ಪಿಸಿದರು. ಆದರೆ ಇಸ್ರಾಯೇಲರ ಅನೇಕರು ಜೀವಂತ ದೇವರನ್ನು, ನಿಜ ದೇವರನ್ನು ನಂಬುತ್ತಿದ್ದರು. ತಮ್ಮ ನಂಬಿಕೆಗಾಗಿ, ವಿಶ್ವಾಸಕ್ಕಾಗಿ ಅವರು ಸಾಯಲು ತಯಾರಿದ್ದರು. ಅದರಂತೆ ಧರ್ಮ ಮತ್ತು ಅವರು ಶಾಶ್ವತ ಜೀವನವನ್ನು ಹೊಂದಲು, ಅಮರತ್ವವನ್ನು ಪಡೆಯಲು ಆಶಿಸುತ್ತಾ ತಮ್ಮ ಜೀವನವನ್ನೇ ವಿಶ್ವಾಸಕ್ಕಾಗಿ ತ್ಯಜಿಸಿದರು. ಅವರು ಸ್ಮರಣೆ ಹೊಂದಿದರು. ಇದನ್ನು ನಾವು ಮೊದಲನೇ ವಾಚನದಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ವಿಶ್ವಾಸ ಏನು, ನಮ್ಮ ಬಗ್ಗೆ ಏನು? ನಾವು ಒಂದು ವಿಶ್ವಾಸದ ಕ್ರಮದ ಬಗ್ಗೆ ಕೇಳಿದಾಗ ನಾವು ಅಂಥ ಸಮಯದಲ್ಲಿ ಇದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ ಅತಿರೇಕ ಶೋಷಣೆಗಳು ಆಗಿದೆ, ಶೋಷಣೆಗಳು ಜಾಸ್ತಿ ಇವೆ. ವಿಶ್ವಾಸದ ಬಗ್ಗೆ ಇವತ್ತು ಮಾನವನು ಅಲ್ಲೋಲ ಕಲ್ಲೋಲವಾಗಿದ್ದಾರೆ. ನಮ್ಮ ದೇಶವೂ ಇದಕ್ಕೂ ಕೂಡ ಹೊರತಾಗಿಲ್ಲ. 2 ಥೆಸಲೋನಿಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಬರೆದ ಪತ್ರದಲ್ಲಿ ಅಧ್ಯಾಯ 2:3 ಹೀಗೆ ಎನ್ನುತ್ತದೆ, ನಿಮ್ಮನ್ನು ಯಾರು ಯಾವ ರೀತಿಯಲ್ಲಿಯೂ ವಂಚಿಸದಿರಲಿ, ನಿಮ್ಮ ವಿಶ್ವಾಸದಲ್ಲಿ ವಂಚಿಸದಿರಲಿ. ಆ ದಿನವು ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ ಅಂತಹ ಪ್ರತಿಭಟನೆ ಮಾಡಲಾಗುವುದು. ದೇವರು ಅಥವಾ ಆರಾಧನೆಯ ವಸ್ತುವೆಂದು ಕರೆಯಲ್ಪಡುವ ಮತ್ತು ಅವರ ಎಲ್ಲರಿಗಿಂತಲೂ ತನ್ನನ್ನು ತಾನು ಇರಿಸಿಕೊಳ್ಳುವನು. ಅವನು ಒಳಗೆ ಹೋಗಿ ದೇವರ ಆಲಯದಲ್ಲಿ ಕುಳಿತು ತಾನು ದೇವರನ್ನು ಹೇಳಿಕೊಳ್ಳುತ್ತಾನೆ. ಅಂಥ ದೇವರನ್ನು ನಾವು ವಿಶ್ವಾಸಿಸುವುದಲ್ಲ. ಬದಲಾಗಿ ದುಷ್ಟಶಕ್ತಿಯು ಸೈತಾನನ ಬಲದಿಂದ ಬಂದು ಎಲ್ಲ ರೀತಿಯ ಸುಳ್ಳು ಅದ್ಭುತಗಳನ್ನು ಮಾಡುವನು ಹಾಗೂ ನಾಶವಾಗುವವರ ಮೇಲೆ ಎಲ್ಲ ರೀತಿಯ ದುಷ್ಟ ಮೋಸವನ್ನು ಪ್ರಯೋಗಿಸುವವನು. ಅವರು ಸತ್ಯವನ್ನು ಸ್ವೀಕರಿಸಿದ ಕಾರಣ ಅವರು ನಾಶವಾಗುತ್ತಾರೆ ಮತ್ತು ಪ್ರೀತಿಸಿದ ಕಾರಣ ರಕ್ಷಿಸಲ್ಪಡುತ್ತಾರೆ. ಆದ್ದರಿಂದ ಅವರು ಸುಳ್ಳನ್ನು ನಂಬುವಂತೆ ದೇವರು ಅವರಲ್ಲಿ ದೋಷದ ಶಕ್ತಿಯನ್ನು ಕಳುಹಿಸುತ್ತಾನೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಏನನ್ನು ನೋಡ್ತಾ ಇದ್ದೇವೆ? ದಾವಿದ ಕುಲಪುತ್ರನೇ, ನನ್ನ ಮೇಲೆ ದಯೆ ತೋರು. ಬತ್ತಿಮೆಯವನು ಕೇಳ್ತಾ ಇದ್ದಾನೆ. ಶಿಷ್ಯರು ಅಥವಾ ಬೇರೆ ಜನರು ಹೇಳಿದರು, ನಿನ್ನ ಬಾಯಿ ಮುಚ್ಚಿಕೋ, ಸ್ವಾಮಿಯನ್ನು ನೀನು ತೊಂದರೆ ಕೊಡಬೇಡ. ಆದರೆ ಆ ಬತ್ತಿಮೆಯವನು ಏನು ಹೇಳಿದನು, ತನಗೆ ತನ್ನ ಶಾರೀರಿಕ ದೃಷ್ಟಿ ಇಲ್ಲದಿದ್ದರೂ ಅಂತರಾಳದ ದೃಷ್ಟಿ ಅವನಲ್ಲಿತ್ತು, ಸ್ಪಿರಿಚುವಲ್ ಸೈಟ್ ಅವನಲ್ಲಿತ್ತು. ಆದ್ದರಿಂದ ಅವನಿಗೆ ಗೊತ್ತಿತ್ತು, ದಾವಿದನ ವಂಶದಲ್ಲಿ ಹುಟ್ಟಿದಂಥ ಯೇಸು ಕ್ರಿಸ್ತನು ನನಗೆ ಕಣ್ಣು ಕೊಡುತ್ತಾರೆ. ಅವನು ರಕ್ಷಣಾ ಕಾರ್ಯದಲ್ಲಿ ಯೇಸು ಮೆಸ್ಸಿಯನು ಕುಷ್ಠರೋಗಿಗಳನ್ನು
ಗುಣಪಡಿಸುತ್ತಾನೆ, ಕಿವುಡರನ್ನು ಕೇಳುವಂತೆ ಮಾಡುತ್ತಾನೆ, ಅಂಧಕಾರದಲ್ಲಿರುವಂಥವರನ್ನು ದೃಷ್ಟಿಹೀನದಲ್ಲಿರುವಂಥವರನ್ನು ದೃಷ್ಟಿ ಕೊಡುತ್ತಾನಂತಿದ್ದು ಅವನು ಪವಿತ್ರ ಗ್ರಂಥದಲ್ಲಿ ಕೇಳಿದ್ದನು. ಅದೇ ರೀತಿಯಲ್ಲಿ ಮೆಸ್ಸಿಯ ಯೇಸು ಬಂದಿದ್ದಾರೆ ಎಂದು ಕಂಡು ಯೇಸು ಸ್ವಾಮಿಯನ್ನು ಉದ್ದೇಶಿಸಿ ದಾವಿದ ಕುಲಪುತ್ರನೇ ನನ್ನ ಮೇಲೆ ದಯತ್ತೇರು ಎಂದು ಬೊಬ್ಬೆ ಹೇಳುತ್ತಾನೆ. ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ನನ್ನ ಬಳಿಗೆ ಕರೆದು ತರದಲ್ಲಿರಿ, ನನ್ನ ಬಳಿಗೆ ಕರೆದು ತನ್ನಿರಿ. ಅವರನ್ನು ಕರೆತರ್ತಾನೆ. ನಿನಗೆ ಏನು ಬೇಕೆಂದು ಕೇಳುವಾಗ ನನಗೆ ಕಣ್ಣು ಕೊಡು, ನನಗೆ ದೃಷ್ಟಿ ಕೊಡು ಅಂತ ಕೇಳ್ತಾರೆ. ಹಣ ಕೇಳಲಿಲ್ಲ, ಆದರೆ ದೃಷ್ಟಿ, ಅಂತರಾಳದ ದೃಷ್ಟಿಯಿಂದ, ಸ್ಪಿರಿಚುವಲ್ ಆತ್ಮ ದೃಷ್ಟಿಯಿಂದ ಅವನು ಕೇಳ್ತಾನೆ, ನನಗೆ ದೃಷ್ಟಿ ಕೊಡು. ಅದರಂತೆ ಯೇಸು ಹೇಳ್ತಾರೆ, ನಿನ್ನ ವಿಶ್ವಾಸವೇ ನಿನಗೆ ಒಳ್ಳೇದು ಮಾಡಿತು. ಯೇಸು ಕ್ರಿಸ್ತನ ಮೇಲೆ ಬಿದ್ದುವವರು ಯಾರೂ ಒಳ್ಳೆಯದಾಗಲ್ಲ. ಯೇಸು ಕ್ರಿಸ್ತನ ನಂಬಿದವರು ಅವರ ವಾಕ್ಯದ ಮೇಲೆ ಒಳ್ಳೆಯದಾದರು, ವಿಶ್ವಾಸವನ್ನು ಇಟ್ಟವರು ಒಳ್ಳೆಯದಾದರು. ಯೇಸು ಸ್ವಾಮಿಯಲ್ಲ ಮೇಲೆ ವಿಶ್ವಾಸವಿಟ್ಟವರು ಅವರ ಮುಟ್ಟಿದ ತಕ್ಷಣ, ಅವರಿಗೆ ಮುಟ್ಟಿದ ತಕ್ಷಣ ನಾನು ಒಳ್ಳೆಯದಾಗುತ್ತೇನೆ, ನಾನು ಗುಣ ಹೊಂದಿರ್ತೇನೆ ಎನ್ನುವಂಥ ವಿಶ್ವಾಸವುಳ್ಳವರು ಎಲ್ಲರೂ ಗುಣ ಹೊಂದಿದರು. ಅದರಂತೆ ಇವತ್ತು ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ಇವುಗಳು ನಮ್ಮ ಕಾಲದಲ್ಲಿ ಸಂಭವಿಸಿದರೆ ನಾವು ಯಾವ ಕಡೆ ಇರುತ್ತೇವೆ? ಇವತ್ತು ನಾವು ಧರ್ಮಭ್ರಷ್ಟರಾಗಬಾರದು. ನಾವು ಇವತ್ತು ಧರ್ಮಭ್ರಷ್ಟರಾಗಿ ವಿಶ್ವಾಸಿಸಬೇಕು. ಯೇಸುವಿನಲ್ಲಿ ವಿಶ್ವಾಸವಿಟ್ಟುಕೊಂಡು ನಾವು ಪ್ರಾರ್ಥಿಸಬೇಕು. ವಿಶ್ವಾಸದಿಂದ ನಾವು ಏನನ್ನು ಪ್ರಾರ್ಥಿಸಿದರೆ ಖಂಡಿತವಾಗಿ ನಮಗೆ ಸಿಗುತ್ತದೆ. ಈ ಸ್ಪಿರಿಚುವಲ್ ಸೈಟ್, ಆಂತರಿಕ ಶಕ್ತಿ, ಆತ್ಮದ ಶಕ್ತಿ, ಆತ್ಮದ ವಿಶ್ವಾಸದಿಂದ ನಾವು ಏನನ್ನು ಬೇಡುತ್ತೇವೆಯೋ, ನಮ್ಮ ಪ್ರಾರ್ಥನೆ ದೇವರಿಗೆ ಅಗತ್ಯವಿಲ್ಲ, ನಮ್ಮ ಪ್ರಾರ್ಥನೆ ನಮಗೆ ಅಗತ್ಯ ಉಂಟು. ನಮ್ಮ ಪ್ರಾರ್ಥನೆಯಿಂದ ದೇವರು ಬದಲಾಗುವುದಿಲ್ಲ, ನಮ್ಮ ಪ್ರಾರ್ಥನೆಯಿಂದ ನಾವು ಬದಲಾಗುತ್ತೇವೆ. ನಮ್ಮ ಪ್ರಾರ್ಥನೆಯಿಂದ ದೇವರು ನಮ್ಮ ಅಂತರಾಳದ ವಿಶ್ವಾಸವನ್ನು ನೋಡುತ್ತಾರೆ, ನಮ್ಮ ಹೃದಯ ಮನಸ್ಸಿನ ವಿಶ್ವಾಸವನ್ನು ನೋಡುತ್ತಾರೆ. ಆ ವಿಶ್ವಾಸದಿಂದ ನಾವು ಒಳ್ಳೆಯದಾಗುತ್ತೇವೆ. ಇದೇ ವಿಶ್ವಾಸದಿಂದ ನಾವು ಇವತ್ತು ಪ್ರಾರ್ಥಿಸೋಣ. ಸ್ವಾಮಿ ದಾವಿದ ಕುಲಪುತ್ರನೇ, ನನ್ನ ಮೇಲೆ ದಯತ್ತೋರು, ನನ್ನ ಮೇಲೆ ಕರುಣೆ ತೇರು, ನಿನ್ನ ಇಚ್ಛೆಯಾದರೆ ನನಗೆ ಈ ರೋಗದಿಂದ ಗುಣಪಡಿಸು, ನನಗೆ ಈ ಬಂಧನದಿಂದ ಬಿಡುಗಡೆಗೊಳಿಸು, ನನ್ನ ಮಾನಸಿಕ ಶಾರೀರಿಕ ರೋಗಗಳಿಂದ ನನಗೆ ಬಿಡುಗಡೆಗೊಳಿಸು ಎಂದು ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣವೇ. ಕರ್ತವ್ಯದ ಸ್ವಾಮಿ ದೇವರೇ, ನಮ್ಮ ವಿಶ್ವಾಸದಿಂದ ಈ ಸಮಾಜದಲ್ಲಿ ಇರುವಂಥ ಎಲ್ಲ ರೀತಿಯ ಬಂಧನದಿಂದ ಬಿಡುಗಡೆಗೊಳಿಸು, ರೋಗ ರುಜಿನಗಳನ್ನು, ಅಸ್ವಸ್ಥದಲ್ಲಿ ಇರುವಂಥರನ್ನು ನಿಮ್ಮ ಕರುಣೆಯಿಂದ, ನಿಮ್ಮ ಮೇಲೆ ಇಟ್ಟಂಥ ಕರುಣೆಯಿಂದ ನೀವು ಗುಣಪಡಿಸಿ ಎಂದು ನಾವು ಕೇಳ್ತೇವೆ. ಪಿತನ, ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್.